ಹಲೋ, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದರಿ? ನಾನು ತಿ ಮಸ್ತ್ ಆಗದೀನಿ, ನೀವು ಮಸ್ತ್ ಆಗದ್ರಿ ಅಂತ ಅನ್ಕೊಳತ್ತೀನಿ. ಇವತ್ತು ವೀಡಿಯೋದಲ್ಲಿ ಏನು ಸ್ಪೆಷಲ್? ನಾವೆಲ್ಲ ರೆಡಿಯಾಗಿ ಎಲ್ಲಿ ಹೊಂಟೀವಿ ಈವ್ನಿಂಗ್? ಈವ್ನಿಂಗ್ ಸ್ವಲ್ಪ ಗೆಸ್ ಮಾಡ್ರಿ. ವೆಲ್, ನಾ ಹೊಂಟೀವಿ. ಈವ್ನಿಂಗ್ ಆಗಿತ್ತು 5:30 ಮನೆ ಬಿಟ್ಟಾಗ. ಹಂಗೆ ಮನೆ ಹತ್ರನ ಒಂದು ಸಣ್ಣ ಸರ್ಪ್ರೈಸ್ ಪ್ಲೇಸ್ ಇತ್ತು. ಸೊ ಮೇನಾಗಿ ನನಗಂತ ಕರ್ಕೊಂಬಂದಿದ್ರು. ಅದು ಎಲ್ಲಿ ಅಂದರೆ ಹಂಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಶಾಪಿಂಗ್ ಇತ್ತು. ಇಲ್ಲಿ ನೋಡ್ರಿ, ಮನ್ನು ಮಾಮಾಗ ಇದು ಬ್ಲ್ಯಾಕ್ ಇದನ್ನೇ ಜಾಕೆಟ್ ಸಿಕ್ಕಾಪಟ್ಟಿ ಹಿಡಿಸ್ಬಿಟ್ಟೈತಿ. ಅದನ್ನ ತೊಗೋಬೇಕಂತೇಳಿ ಎಷ್ಟು ಟ್ರಯಲ್ ಮಾಡಿ ಹಂಗೆ ಹಿಂಗೆಲ್ಲ ಮಾಡಿ ಸಿಕ್ಕಾಪಟ್ಟಿ ಹಿಡ್ಸೈತೆ ಅಂತ ತೊಗೊಂಡು ಬಿಟ್ಟ ಫೈನಲ್ ಆಗಿ. ಪಾಪ ಅಜ್ಜಾಗಿಲ್ಲ ನೋಡ್ರಿ, ಕಾಯಸಕತ್ತಾನ, ಕಾಯಸಕತ್ತಾರ ಎಲ್ಲರೂ ಸೇರಿ ಇಲ್ಲಿ ಕುಂದಿಸ್ಬಿಟ್ರ. ಆಮೇಲೆ ಸೋಮು ಮಾಮ ಮನ್ನು ಮಾಮ ಬರೀ ಇದನ್ನ ಕೆಲಸ ಮಾಡ್ರೆ, ಹೋಗೋದು ಡ್ರೆಸ್ ಯಾವ ಚೆನ್ನಾಗಿ ಕಾಣ್ತತಿ ಟ್ವಿನ್ಸ್ ಇದ್ದಿದ್ದು ಅದು ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಹಾಕೋದು, ಟ್ರಯಲ್ ಮಾಡೋದು, ಬರೀ ಇದನ್ನ. ಅಬ್ಬಾಬಾಬಾಬಾ, ನಾನು ನೋಡಿ ನೋಡಿ ಸಾಕಾತ. ನಮ್ಮ ಪಪ್ಪ ಯಾವಾಗ ಬರ್ತೈತಿ ಅಂತ ಪಪ್ಪ ನೋಡಿದ್ರೆ, ಪಪ್ಪನೂ ರೆಡಿಯಾಗಿ ಬಂತು. ಪಪ್ಪನೂ ಸ್ವಲ್ಪ ಶಾಪಿಂಗ್ ಮಾಡ್ತು, ಟೀ ಶರ್ಟ್, ಪ್ಯಾಂಟ್ಸ್ ಅವು ಇವೆಲ್ಲ ಏನೇನು ತೊಗೊಂತು. ಆಮೇಲೆ ಇವ್ರನ್ನೆಲ್ಲ ನೋಡಿ ನೋಡಿ ಸಾಕಾಗಿ, ನನ್ನ ತಳಗೆ ಬೀಡ್ರಿ, ಕೆಳಗೆ ಬೀಡ್ರಿ ಅಂತ ಇದನ್ನ ಮಾಡತ್ತಿದ್ದೆ. ನೋಡ್ರಿ, ನನ್ನ ಪಪ್ಪ ಕೆಳಗೆ ಬಿಟ್ಟು ಮಸ್ತ ಫ್ರೀಡಮಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡಕತ್ತಿದ್ದೆ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ಕೀರ್ತಿಯಕ್ಕ ಸ್ಫೂರ್ತಿಯಕ್ಕ ಎಲ್ಲೋ ಪಾರ್ಟಿಗೆ ಬಂದಾಗತ್ತೆ, ರೆಡಿ ಆಗ್ಯಾರ. ಹೌದು, ಲೇಟ್ ಆಗ್ಯದ. ಆಮೇಲೆ ಇಲ್ಲೊಂದು ಕುದುರೆ ಆಟ ಆಡೋದಿತ್ತು, ಮಾಲ್ ಒಳಗೆ ಫುಲ್ ರೌಂಡ್ ಹಾಕ್ಸ್ತಿತ್ತು. ಸೊ ಅಲ್ಲಿ ಕುಂತ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನೋಡ್ರಿ, ಸರ್ಪ್ರೈಸ್, ಕಾರ್ ಕಡೆ ಆಟ ಆಡ್ಸಿದ್ರ ಪಪ್ಪ, ಮಸ್ತಾಗಿತ್ತು. ಎಲ್ಲ ದಿನ ನಾನು ಕುಂದಿರ್ತಿದ್ದೆ, ಬಟ್ ಕಾರ್ ಗಡಿ ಒಳಗೆ ನಾನು ಒಬ್ನು ಹೊಡ್ಕೊಂಡು ಬಂದೇನಿ. ಕಾರ್ ಗಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ, ಅದು ಮಸ್ತ್ ಕ್ಯೂಟ್ ಕ್ಯೂಟ್ ನನ್ನಂಗೆ ಬಬ್ಲಿ ಬಬ್ಲಿ ಕಾರ್ ಗಡಿ ಇತ್ತು. ಪಪ್ಪ ಪ್ಲ್ಯಾನ್ ಮಾಡತ್ತಿ ಶ್ರೀ ಒಂದು ಗಾಡಿ ತೊಗೊಂಬಿಡ್ಬೇಕು ಅಂತ. ಆಮೇಲೆ ಅದು ಕೇಳ್ಕೊಂಡು ಬಂದೈತಿ, ತೊಗೊಂಬರ್ತೈತಿ ಯಾವಾಗ ಗೊತ್ತಿಲ್ಲ. ಇಲ್ಲಿಂದ ನಾವು ಬಂದ್ವಿ ಶಾಪಿಂಗ್, ಆಟದು ಆಡಕೊಂಡು ಫುಡ್ ಕೌಂಟರ್ ಕಡೆ ಬಂದ್ವಿ. ದೀಪಾವಳಿ ತಿಂತಾರ ಮಸ್ತ್ ಆಗಿ. ಅದು ನಾನ್ ವೆಜ್ ಎಲ್ಲಾರು ಹೆಂಗ್ ತಿಂತಾರ ನೋಡ್ರಿ, ಹೆಂಗ್ ಕುಡಿತಾರ ನೋಡ್ರಿ. ಇವ್ರು ಸ್ವಲ್ಪನೂ ತಿಂದಾರೋ ಇಲ್ಲೋ ಕುಡ್ದಾರೋ ಇಲ್ಲೋ ಅಂದ್ರ ಗತೆ ತಿನ್ನತ್ತಾರ. ಬಟ್ ನನ್ನ ಕೈಯಾಗ ಕಿಚಪ್ ಕೊಟ್ಟಾರ ನೋಡ್ರಿ. ಇಲ್ಲಿ ಮಮ್ಮಿ ಹೆಂಗ್ ತಿಂತತಿ, ಕೀರ್ತಿಯಕ್ಕ ಹೆಂಗ್ ತಿನ್ನತ್ತಾಳ, ಈಗ ಸ್ಫೂರ್ತಿಯಕ್ಕ ಹೆಂಗ್ ತಿನ್ನತ್ತಾಳ, ಮತ್ತೆ ಸ್ಟೈಲ್ ಬೇರೆ ಇಕ್ಕಿದೆ. ಇಲ್ಲೆಲ್ಲ ಮುಗಿಸ್ಕೊಂಡು ಲೆಟ್ಸ್ ಜಸ್ಟ್ ಕಾಮಿಡಿ ಮಾಡಿದೆ. ಇಲ್ಲೆಲ್ಲ ಮುಗಿಸ್ಕೊಂಡು ಗೇಮಿಂಗ್ ಸೆಂಟ್ರಿಗೆ ಬಂದಿವಿ. ಅಲ್ಲೆಲ್ಲ ಮಸ್ತ್ ಮಸ್ತ್ ಗೇಮ್ ಇಟ್ಟು, ಬಟ್ ನನ್ನ ವಯಸ್ಸಿನ ಹುಡುಗರಿಗೆ ಯಾವ ಗೇಮ್ ಇದ್ದಿರ್ಕಿಲ್ಲ, ಜಸ್ಟ್ ಎಲ್ಲ ನೋಡಾಕತ್ತಿದ್ದೆ ನಾನು ಹೆಂಗೆಂಗೆ ಆಡೋದಿಲ್ಲ ಅಂದ್ರು. ಸಿಕ್ಕಾಪಟ್ಟಿ ಕ್ರೌಡಿ ಇತ್ತು ಮಾಲ್, ಅಯ್ಯೋ ಅನ್ಕೊಂಡೆ ಯಾಕಂದ್ರೆ ಮನೆಯೊಳಗೆ ಶಾಂತ ಶಾಂತ ಇರ್ತತಿ, ಬಟ್ ಇಲ್ಲಿ ಬಂದು ಫುಲ್ ಸಿಕ್ಕಾಪಟ್ಟಿ ಕ್ರೌಡಿ, ಮಸ್ತ್ ಅನ್ಸಾತಿತ್ತು. ಮಾಡ್ತ
ಬಟ್ ನಂದು ಇದ್ರಕ್ಕೆಲ್ಲ. ಇಲ್ಲಿ ನೋಡ್ರಿ ಮಾಮಾಗಳು ಅಕ್ಕಗಳು ಮಮ್ಮಿ ಸೇರಿ ಇದು ತಿರುಗುಣಿ ಆಟ ಆಡ್ಯಾರ. ಎಷ್ಟು ಮಜಾ ಬಂದದಂದ್ರೆ ಅವ್ರಿಗೆ ಫುಲ್ ಚೀರೋದದು ಮಾಡಾಕತ್ತಿದ್ರು. ಅರೆ ವಾ ಮಸ್ತ್ ಅಂದೆ. ಬಟ್ ಸಣ್ಣ ಹುಡುಗರಿಗೆ ಅಲೌಡ್ ಇದ್ದಿರ್ಕಿಲ್ಲ. ಇಲ್ಲಿಂದ ನಾವು ಬಂದೀವಿ ನಂದು ಶಾಪಿಂಗ್ ಮಾಡೋದಕ್ಕೆ. ಫಸ್ಟ್ ಕ್ರೈ ಬೇಬಿ ಅನ್ನೋದಿತ್ತು ಇಲ್ಲೇ ಮಾಲಿಂದೊಳಗನ. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಏನೇನೋ ಪರ್ಚೇಸ್ ಮಾಡ್ತು ಪಪ್ಪ ನನಗಂತ. ಬಟ್ ನನಗಂತ ಗಾಡಿ ಎಲ್ಲ ಕೇಳ್ತು, ಟ್ರಾಲಿ ಗಾಡಿ ಕೇಳ್ತು. ಮತ್ತು ಹಾಗಾಗಿ ಒಂದು ತೊಗೊಂಡು ಬಂತು. ಅದೇನಂದ್ರೆ ಕೊಟ್ಟಿ ಚೇರ್ ಇಷ್ಟೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದೀವಿ ನಾವು. ಇದು ಇದು ಆಗಿದ್ದ ಟೈಮ್ 8:09 ಮಾಲಿಂದ ಹೊರಗಡೆ ಬಂದಾಗ. ಸೊ ನಮ್ಮ ಮನೆಗೆ ಹೋದ್ರೆ ಮಮ್ಮಿ ಅಡುಗೆ ಮಾಡೋದಕ್ಕೆ ತಂದು ಮಮ್ಮಿ ಏನಾಗಿದೆ ಕೊಟ್ಟರೆ ಎಲ್ಲರೂ ಡೈಲಿ ಹೋಗೋಣ ಅಂದ್ಕೊಂಡು ಅಲ್ಲೇ ರೆಸ್ಟೋರೆಂಟಿಗೆ ಹೋಗಿ ಮತ್ತು ಅದು ರೆಸ್ಟೋರೆಂಟೊಳಗೆ ಏನೆಲ್ಲ ಮಾಡಿದ್ವಿ ಎಲ್ಲ ಇಲ್ಲ ಅಂತ ನಾನು ವಿಡಿಯೋ ಇನ್ನೊಂದು ಬ್ಲಾಗ್ ಒಳಗೆ ಹಾಕ್ತೀನಿ ಅದನ್ನು. ಇಲ್ಲಿ ಬರ್ತಾ ಚಲೋ ಫೋಟೋ.